ಮೂಲಭೂತ ಸೌಕರ್ಯಕ್ಕಾಗಿ ಒಂದು ನಿಧಿಯನ್ನ ಇಲ್ಲಿ ಘೋಷಣೆ ಮಾಡಿರ್ತಾರೆ. ಆ ನಿಧಿಯ ಶೇಖರಣೆಗಾಗಿ ರೈತರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಹಾಲು ಒಕ್ಕೂಟದಿಂದ ಅಂತ ರೈತರು ಆಕ್ರೋಶಗೊಂಡಿದ್ದಾರೆ. ಹಾಲು ಖರೀದಿ ದರ ಪ್ರತಿ ಲೀಟರ್ಗೆ 34 ರೂಪಾಯಿಂದ 33ಕ್ಕೆ ಇಳಿಕೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿಗೆ 1 ರೂಪಾಯಿ ಇಳಿಕೆಯಾಗಿದೆ. ಪರಿಷ್ಕೃತ ನೂತನ ದರ ಇಂದಿನಿಂದಲೇ ಜಾರಿಗೆ ಬರುವಂತೆ ರೈತರು ಇಲ್ಲಿ ಆದೇಶವನ್ನ ಹೇಳ್ತಾ ಇದ್ದಾರೆ. ಆದೇಶ ಹೊರಡಿಸಬೇಕು, ನೂತನ ದರದಲ್ಲಿ ನಮ್ಮಿಂದ ಹಾಲನ್ನ ಖರೀದಿ ಮಾಡಬೇಕು. ಮೂಲಭೂತ ಸೌಕರ್ಯ ನಿಧಿ ಶೇಖರಣೆಗಾಗಿ ರೈತರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ 1 ರೂಪಾಯಿ ಅಂತ ರೈತರು ಇಲ್ಲಿ ಭಾರಿ ಕಿಡಿಕಾರಿದ್ದಾರೆ. ಶಾಸಕ ನಂಜೇಗೌಡ ನೇತೃತ್ವದ ಆಡಳಿತ ಮಂಡಳಿ ತೀರ್ಮಾನಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೋಲಾರ ಹಾಲು ಒಕ್ಕೂಟ 100 ಕೋಟಿ ಆದಾಯದಲ್ಲಿದೆ ಅಂತ ಹೇಳಿ ನಮ್ಮ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಹಾಲು ಖರೀದಿ ದರ ಇಳಿಕೆಯ ವಿರುದ್ಧವಾಗಿ ರೈತ ಮುಖಂಡರು ಇಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮಿಂದ 1 ರೂಪಾಯಿ ಇಲ್ಲಿ ಕಡಿಮೆಯನ್ನ ಮಾಡಿ ಮುಂದೆ ಇವರು ಹಾಲು ಖರೀದಿಯನ್ನ ಮಾಡಿ ಅದು ಅವರ ಗೋಡಾವನ್ಗೆ ಹೋದಾಗ ಅಲ್ಲಿಂದ ಅವರು ಮತ್ತೆ 1 ರೂಪಾಯಿ ಜಾಸ್ತಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಇಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ರೈತರಿಂದ ಅಂದ್ರೆ ನಮ್ಮಿಂದ ಹಾಲನ್ನ ಖರೀದಿ ಮಾಡ್ತಾರೆ ಅಂದ್ರೆ ಪ್ರತಿ ಲೀಟರ್ಗೆ 34 ರೂಪಾಯಿ ಇತ್ತು, 1 ರೂಪಾಯಿ ಇಲ್ಲಿಗೆ ಕಡಿಮೆ ದರದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಇಂತಹ ಮೋಸದ ದಂಧೆ ಇಲ್ಲಿ ನಡೀತಾ ಇದೆ. ಇದನ್ನ ಬ್ರೇಕ್ ಮಾಡಬೇಕು ಅಂತ ಒಕ್ಕೂಟದ ವಿರುದ್ಧವಾಗಿ ರೈತರು ಇಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕ ನಂಜೇಗೌಡ ನೇತೃತ್ವದ ಆಡಳಿತ ಮಂಡಳಿ ಇದೇನ್ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ, ಈ ತೀರ್ಮಾನ ಯಾವುದಕ್ಕೂ ಕೂಡ ಸರಿ ಇಲ್ಲ. ನಮ್ಮಿಂದ 1 ರೂಪಾಯಿ ಇಲ್ಲಿ ಕಡಿಮೆ ಮಾಡಿದ್ರೆ ಎಷ್ಟು ಹೊರೆ ಆಗುತ್ತೆ ನಮ್ಗೆ ಅನ್ನೋದು ಕೂಡ ಪ್ರತಿಯೊಬ್ಬರು ಕೂಡ ನೀವು ಇದನ್ನ ತಿಳಿದುಕೊಳ್ಳಲೇಬೇಕು ಅಂತ ರೈತರು ಆಕ್ರೋಶಗೊಂಡಿದ್ದಾರೆ. ಇದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ರೈತರಿಗೆ ಭಾರಿ ಶಾಕ್ ಕಾದಿದೆ. ಈ ಇದೇನು ಪ್ರತಿ ಲೀಟರ್ಗೆ 34 ರೂಪಾಯಿ ಏನಿತ್ತು ಅದನ್ನ ಇಳಿಸಬಾರ್ದಾಗಿತ್ತು. ಇಳಿಸ್ಬೇಡಿ, ಪ್ರತಿ ದಿನದಂತೆ ಹೇಗೆ ಖರೀದಿಯನ್ನ ಮಾಡ್ತಿದ್ರಿ ಅದೇ ರೀತಿಯಾಗಿ ಹಾಲನ್ನ ಖರೀದಿ ಮಾಡಬೇಕು. ಪ್ರತಿ ಲೀಟರ್ಗೆ 34 ರೂಪಾಯಿ ಅಂತೆ ಖರೀದಿ ಮಾಡಿ, ಆದ್ರೆ ನಮಗೆ ಇಲ್ಲಿ ಯಾವ ತರನು ತೊಂದರೆನು ಕೂಡ ಆಗಲ್ಲ, ಏನು ಸ್ವಲ್ಪ ಹೆಚ್ಚು ಕಡಿಮೆನು ಆಗೋದಿಲ್ಲ. ಇಲ್ಲಿ ನಮ್ಮಿಂದ ಕಡಿಮೆಯನ್ನ ಖರೀದಿ ಮಾಡಿ, ಹಾಲು ಕಡಿಮೆ ದರದಲ್ಲಿ ಖರೀದಿಯನ್ನ ಮಾಡಿ ಮುಂದೆ ನೀವು ಗೋಡಾವನ್ಗೆ ತೆಗೆದುಕೊಂಡು ಹೋಗಿ ಮುಂದೆ ಹಾಲನ್ನ ಬೇರೆ ಕಡೆಗೆ ನೀವು ಮಾರಾಟ ಮಾಡಬೇಕಾದ್ರೆ ಅಲ್ಲಿ ನೀವು ಜಾಸ್ತಿ ಹಣವನ್ನ ತೆಗೆದುಕೊಳ್ತಾ ಇದ್ದೀರಿ, ಇದು ಯಾವ ನ್ಯಾಯ ಅಂತ ಹಾಲು ಒಕ್ಕೂಟದ ವಿರುದ್ಧವಾಗಿ ರೈತರು ಇಲ್ಲಿ ಕಿಡಿಕಾರ್ತಾ ಇದ್ದಾರೆ. ಕರ್ನಾಟಕ ರೈತ ಸೇನೆಯ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಗೌಡ ಅಂತೇಳಿ ನಾನು ಇವತ್ತು ಏನು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಒಕ್ಕೂಟ KMF ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಎಲ್ಲ ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ KMF ಅಧ್ಯಕ್ಷರು 34 ರೂಪಾಯಿ 40 ಪೈಸೆ ಇದ್ದಿದ್ದ ಹಾಲನ್ನು ಬೆಲೆನ ಇವತ್ತು 33 ರೂಪಾಯಿ 40 ಪೈಸೆ ಇಳಿಸಿದ್ದಾರೆ, 1 ರೂಪಾಯಿ ಕಡಿತ ಮಾಡಿದ್ದಾರೆ. ಅವರು ಮೂಲಭೂತ ಸೌಕರ್ಯಕ್ಕೆ ಅಂತೇಳಿ 1 ರೂಪಾಯಿ ರೈತರ ಜೇಬಿಗೆ ಕತ್ತರಿ ಹಾಕಿದ್ದಾರೆ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ, ಇದು ಆಗಬಾರ್ದು. ಅವರೇ ಹೇಳಿದ್ದಾರೆ ಇದರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ 100 ಕೋಟಿ ಆದಾಯದಲ್ಲಿದೆ KMF ಅಂತೇಳಿ ಹೇಳಿದ್ದಂಥ ಸಂದರ್ಭದಲ್ಲಿ ಇವತ್ತು ರೈತರಿಗೆ ಭಾಳ ಅನ್ಯಾಯ ಆಗಿದೆ. ಚಕ್ಕೆ ಭೂಸ ಮತ್ತು ಫೀಡು ಇವೆಲ್ಲ ಭಾಳಷ್ಟು ಬೆಲೆ ಏರಿಕೆ ಆಗಿದೆ. 1250 ರೂಪಾಯಿ ಫೀಡ್ ತೊಗೊಳ್ತಿದ್ದಾರೆ ಇವರೇ ಮಾಡ್ತಾರಂಥ ಫೀಡು, 1500 ರೂಪಾಯಿ ಭೂಸ, 1400 ರೂಪಾಯಿ ಚಕ್ಕೆ. ಈ ಮಧ್ಯೆ ರೈತರಿಗೆ ಭಾಳ ಕಷ್ಟ ಆಗಿದೆ. 50 ರೂಪಾಯಿ ಬೆಲೆ ಕೊಟ್ಟರು ಕೂಡ ಸಾಕಾಗ್ತಾ ಇಲ್ಲ.
ಅಂಥದ್ದು ಇಂಥ ಬರಗಾಲದಲ್ಲಿ ಇವರು ಇಂಥ ಕೆಲಸ ಮಾಡಿರೋದು ಸರಿ ಇಲ್ಲ, ನಾವು ಖಂಡಿಸ್ತಾ ಇದ್ದೀವಿ, ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ಈ ತಮ್ಮಲ್ಲಿ ಈಗ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ಪ್ರಭಾಕರ್ ಗೌಡ ಅಂತೇಳಿ, ನಾನು ರೈತ ಸಂಘದ ಜಿಲ್ಲಾಧ್ಯಕ್ಷ.